New Hope TV, your encounter with God. Hallelujah! Listen very carefully what I am going to tell you. I want to tell you, as even as you listen to the word of God, the word of God will be rooted in your life. And the word will bring a healing and deliverance in you. ಬಿಡುಗಡೆಯನ್ನ ಸ್ವಸ್ಥತೆಯನ್ನ ತರುವಂತದಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯು ನೋ, ವೆನ್ ಯು ಕಮ್ ಟು ದ ಹೌಸ್ ಆಫ್ ಗಾಡ್, ದೇವರ ಆಲಯಕ್ಕೆ ಬಂದಾಗ, ಯು ಆರ್ ವಿಲ್ಲಿಂಗ್ ಟು ರಿಸೀವ್ ಸಮಥಿಂಗ್ ಫ್ರಮ್ ಗಾಡ್. ನೀವು ದೇವರಿಂದ ಪ್ರತಿ ಭಾನುವಾರ ಏನೋ ಒಂದು ನಾನು ಪಡ್ಕೊಳ್ಬೇಕು ಅಂತ ಆಸೆಯಿಂದ ಬರಬೇಕು. ಸುಮ್ಗೆ ಏನೋ ಚರ್ಚಿಗೆ ಬಂದು ಇಲ್ಲಿ ಕೂತ್ಕೊಂಡು ಕೈ ತಟ್ಟಿ ಡ್ಯಾನ್ಸ್ ಮಾಡಿ ಹೋಗೋದಲ್ಲ, ಬಟ್ ಇಲ್ಲಿ ಬಂದಾಗ ನಿಮ್ಗೆ ಬಿಡುಗಡೆ, ಸ್ವಸ್ಥತೆ ಮತ್ತೆ ಅದ್ಭುತ ಕಾರ್ಯಗಳು ನಿಮ್ ಜೀವಿತದಲ್ಲಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವೆನ್ ಯು ಕಮ್ ಹಿಯರ್ ಟು ದ ಹೌಸ್ ಆಫ್ ಗಾಡ್, ದೇವರ ಆಲಯಕ್ಕೆ ನೀವು ಬಂದಾಗ, ಯು ಶುಡ್ ಕಮ್ ವಿತ್ ಅನ್ ಎಕ್ಸ್ಪೆಕ್ಟೇಷನ್, ಒಂದು ಆಸೆ ಉಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿ, ಬಯಕೆಯಿಂದ ಬರಬೇಕು. ಓ ದೇವ್ರ, ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾರೆ. ಓ ದೇವ್ರ, ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಚೇಸ್ತಾರೆ. ಓ ನನ್ನ ಜೀವನ ಬದಲಾಗುತ್ತೆ, ನನ್ನ ಜೀವಿತ ಮಾರ್ಪು ಚೆಂದುತ್ತೆ, ನನ್ನ ಕುಟುಂಬ ಆಶೀರ್ವಾದ ಪಡುತ್ತೆ, ನನ್ನ ಕುಟುಂಬ ಆಶೀರ್ವಾದ ಪಡುತ್ತೆ, ನನ್ನಿರುವ ಕಷ್ಟ ದುಃಖಗಳೆಲ್ಲ ದೇವ್ರ ತೆರಿಗೆ. ಗಾಡ್ ಇಸ್ ಗೋಯಿಂಗ್ ಟು ರಿಲೀಸ್ ಮೀ ಫ್ರಮ್ ಎವ್ರಿ ಬಾಂಡೇಜಸ್, ನನಗಿರುವ ಎಲ್ಲ ಬಂಧನಗಳಿಂದ ದೇವ್ರು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪಾಸ್ಟರ್, ನಿಮಗೆ ಚರ್ಚಿಗೆ ಬನ್ರಿ ಬನ್ರಿ ಅಂತ ಏನೇ ಕೇಳ್ತಾರಂದ್ರೆ, ಸೊ ದಟ್ ಯು ವಿಲ್ ಬಿ ಬ್ಲೆಸ್, ಯುವರ್ ಫ್ಯಾಮಿಲಿ ವಿಲ್ ಬಿ ಬ್ಲೆಸ್ಡ್, ನಿಮ್ಮ ಕುಟುಂಬವು ಆಶೀರ್ವಿಸಲ್ಪಡಬೇಕೆಂದು, ನೀವು ಆಶೀರ್ವಾದ ಹೊಂದಬೇಕೆಂದು ಪಾಸ್ಟರ್ ಅವರು ಪ್ರತಿ ಭಾನುವಾರ ನೀವು ಚರ್ಚ್ ಅಲ್ಲಿ ಇರಬೇಕು ಅಂತ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ. ಸುಮ್ಗೆ ಏನೋ ನಿಮ್ಮನ್ನ ಬನ್ರಿ ಬನ್ರಿ ಅಂತ ಕರೆಯಲ್ಲ, ಸುಮ್ನೆ ನಿಮ್ಮನ್ನ ಬರ್ರಿ ಅಂತ ಅವ್ರು ಕರೆಯೋದಿಲ್ಲ. ನಿಮ್ಮನ್ನ ಕರೆದ್ರೆ ಅವ್ರಿಗೇನು ಲಾಭ ಇಲ್ಲ, ನಿಮ್ಮನ್ನ ಕರೆಯುವಾಗ ಅವ್ರಿಗೇನು ಲಾಭ ಬರಲ್ಲ. ಅವ್ರಿಗೇನು ಲಾಭ ಅಂದ್ರೆ, ಅವ್ರಿಗೇನು ಲಾಭ ಅಂದ್ರೆ, ನಿಮ್ಮ ಕುಟುಂಬ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಒಂದು, ನಿಮ್ಮ ಕುಟುಂಬ ಬದಲಾವಣೆ ಆದಾಗ ಅವ್ರಿಗೆ ಅದು ಬಹುಮಾನ. ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್ ಟು ಹಿಮ್. ನಿಮ್ಮ ಕುಟುಂಬವು ಬದಲಾವಣೆ ಹೊಂದಿ ಆಶೀರ್ವಿಸಲ್ಪಟ್ಟಾಗ ಅವರಿಗೆ ಅದು ಆಶೀರ್ವಾದಕರವಾಗಿ ಮಾರ್ಪಡುವಂತದಾಗಿದೆ. ಬಿಕಾಸ್ ದ ಬೈಬಲ್ ಸೇಸ್, ಯಾಕಂದ್ರೆ ವಾಕ್ಯ ಹೇಳ್ತದೆ, ಇಫ್ ಒನ್ ಸಿನ್ನರ್ಸ್ ಟರ್ನ್ಸ್ ಟು ಗಾಡ್, ಒಬ್ಬ ಪಾಪಿ ದೇವರ ಕಡೆ ತಿರುಗುವುದಾದ್ರೆ, ದೇರ್ ವಿಲ್ ಬಿ ರಿಜಾಯ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ಎಷ್ಟು ಆನಂದ ಸಂತೋಷ ಇರ್ತದೆ, ದೇರ್ ವಿಲ್ ಬಿ ಎ ರಿಜಾಯ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ಎಷ್ಟು ಆಚರಣೆ ಇರ್ತದೆ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಫ್ ಯುವರ್ ಲೈಫ್ ಇಸ್ ಚೇಂಜ್, ನಿಮ್ಮ ಜೀವನ ಬದಲಾವಣೆ ಹೊಂದಿದ್ರೆ, ದೇರ್ ಇಸ್ ರಿಜಾಯ್ಸ್ ಇನ್ ಹೆವೆನ್, ಪರಲೋಕದಲ್ಲಿ ಆನಂದ ಸಂತೋಷ. ಇಫ್ ಯುವರ್ ಫ್ಯಾಮಿಲಿ ಇಸ್ ಬಿನ್ ಡೆಲಿವರ್ಡ್, ಕುಟುಂಬ ಬಿಡುಗಡೆ ಹೊಂದಿದ್ರೆ, ದೇರ್ ಇಸ್ ರಿಜಾಯ್ಸ್ ಇನ್ ಹೆವೆನ್, ಪರಲೋಕದಲ್ಲಿ ಎಷ್ಟು ಆನಂದ. ಬಿಕಾಸ್, ಕಾರಣ, ವೆನ್ ಯು ಆರ್ ಡೆಲಿವರ್ಡ್, ನೀವು ಬಿಡುಗಡೆ ಹೊಂದಿದಾಗ, ವೆನ್ ಯು ಆರ್ ಸೆಟ್ ಫ್ರೀ, ನೀವು ಬಿಡುಗಡೆ ಹೊಂದಿದಾಗ, ಯು ಕಮ್ ಟು ದ ಹೌಸ್ ಆಫ್ ಗಾಡ್, ದೇವರ ಆಲಯಕ್ಕೆ ನೀವು ಬರುವಾಗ, ಯು ವರ್ಷಿಪ್ ಗಾಡ್, ನೀವು ದೇವರನ್ನ ಆರಾಧಿಸ್ತಾ ಇರ್ತೀರಾ, ಯು ಗ್ಲೋರಿಫೈ ಹಿಸ್ ನೇಮ್, ದೇವರ ಮಹಿಮೆ ಪಡಿಸ್ತಾ ಇರ್ತೀರಾ, ಯು ರಿಜಾಯ್ಸ್ ಹಿಸ್ ನೇಮ್, ದೇವರ ನಾಮವನ್ನು ಘನಪಡಿಸ್ತಾ ಇರ್ತೀರಾ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರಿಗೆ ಅದೇ ಬೇಕಾಗಿರೋದು, ದೇವರಿಗೆ ಅದೇ ಬೇಕಾಗಿರುವಂತದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ವಾಂಟ್ಸ್ ಹಿಮ್ ಟು ಬಿ ಆಲ್ ದ ಟೈಮ್. ವಿ ನೀಡ್ ಟು ಪ್ರೈಸ್ ಹಿಮ್ ಅಂಡ್ ಗ್ಲೋರಿಫೈ ಹಿಮ್ ಅಂಡ್ ಥ್ಯಾಂಕ್ ಹಿಮ್ ಆಲ್ ದ ಡೇಸ್ ಆಫ್ ಅವರ್ ಲೈಫ್. ದೇವರು ನಮ್ಮಿಂದ ಆಸೆ ಪಡುವಂತದ್ದು ಒಂದೇ ಒಂದು, ಯಾವಾಗಲೂ ನಾವು ಆತನ ಸ್ತುತಿ ಮಾಡ್ತಾ ಇರಬೇಕು, ಆತನ ಆರಾಧಿಸುವವರಾಗಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗಾಡ್ ನೆವರ್ ಎಕ್ಸ್ಪೆಕ್ಟ್ಸ್ ಎನಿಥಿಂಗ್ ಫ್ರಮ್ ಯು. ಅಷ್ಟು ಬಿಟ್ಟರೆ ದೇವರು ನಿಮ್ಮಿಂದ, ನನ್ನಿಂದ ಏನು ಆತನ ಬಯಸೋದಿಲ್ಲ. ಪಾಸ್ಟರ್ ಡಸಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು. ನಿಮ್ಮಿಂದ ಪಾಸ್ಟರ್, ಸಭಾಪಾಲಕರು ಏನು ಬಯಸೋದಿಲ್ಲ ಪ್ರಿಯರೇ. ಬಟ್ ದೇರ್ ಇಸ್ ಎ ರಿಜಾಯ್ಸ್ ಇನ್ ಹೆವೆನ್ ಇಫ್ ಒನ್ ಸಿನ್ನರ್ ಟರ್ನ್ ಟುವರ್ಡ್ಸ್ ಗಾಡ್. ಒಬ್ಬ ಪಾಪಿ ಭೂಲೋಕದಲ್ಲಿ ಅವನು ಮಾರ್ಪಟ್ಟು ಮನಸ್ಸಾಂತರ ಹೊಂದಿ ದೇವರ ಕಡೆ ತಿರುಗುವುದಾದ್ರೆ ಪರಲೋಕದಲ್ಲಿ ಎಷ್ಟೋ ಆನಂದ ಸಂತೋಷ ಉಂಟಾಗುತ್ತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಟುಡೇ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್ ಹಿಯರ್. ಇದನ್ನ ಅನೇಕರು ನೀವು ಕುಂತ್ಕೊಂಡಿದ್ದೀರಿ. ಯು ನೋ, ಮೆನಿ ಪೀಪಲ್ ಯು ಆರ್ ಸಿಟ್ಟಿಂಗ್ ಹಿಯರ್, ಅನೇಕರು ಇಲ್ಲಿಗೆ ಸೇರಿ ಬಂದಿದ್ದೀರಿ ಪ್ರಿಯರೇ. ಯು ಹ್ಯಾವ್ ಬೀನ್ ಗೋಯಿಂಗ್ ಥ್ರೂ ಟಫ್ ಟೈಮ್ಸ್ ಇನ್ ಯುವರ್ ಲೈಫ್. ಜೀವನದಲ್ಲಿ ಅನೇಕವಾದ ಕಠಿಣವಾದ ಕಷ್ಟ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೀರೇನೋ. ಅನೇಕ ಹೋರಾಟ ಮಧ್ಯದಲ್ಲಿ ನಿಮ್ ಜೀವನ ನಡೀತಿದೆ, ಅನೇಕ ಹೋರಾಟಗಳ ಮಧ್ಯದಲ್ಲಿ ನಿಮ್ಮ ಜೀವಿತಾನಿ ಗಡುಪುತ್ತಿದ್ದೀರೇನೋ. ಎವ್ರಿ ಡೇ ದೇರ್ ಇಸ್ ಸಮ್ ಅದರ್ ಬ್ಯಾಟಲ್ ಇನ್ ಯುವರ್ ಹೌಸ್. ಪ್ರತಿದಿನ ನಿಮ್ಮ ಮನೆಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಏನೋ ಒಂದು ಹೋರಾಟ, ಜಗಳಗಳು. ಓ, ಬೆಳಗ್ಗೆ ಎದ್ರೆ ಸಾಕಪ್ಪ, ಯಾಕ್ತನಪ್ಪ ಈ ದಿನ ಬಂತು ಅಂತ ಹೇಳ್ತೀರಾ. ಬದ್ದು ಲೇಸ್ತೇನೆ ಚಾಲು, ಎಂದಕೈನಾ ಈ ರೋಜ್ ಹಚ್ಚಿಂದ್ರ ನಾಯ್ನ ಅನ್ಕೊಂಡು ಉಂಟ. ಎಷ್ಟೋ ಮನೆಗಳಲ್ಲಿ ಆತರ ಒಂದು ಸಂಕಟ ಕಷ್ಟಗಳು ಇರ್ತವೆ, ಅನೇಕ ಕುಟುಂಬಗಳಲ್ಲೂ ಇಟುವಂತಿ ಕಷ್ಟಗಳು, ಶ್ರಮಲುಂಟಾಯಿ. ಮೆನಿ ಪೀಪಲ್ ಥಿಂಕ್ ದಟ್ ವೈ ಎವರ್ ದಿಸ್ ಡೇ ಹಸ್ ಕಮ್ ಟುಡೇ. ಅನೇಕ
ಅಂದ್ಕೊಳ್ತಾರೆ ಯಾಕನ್ನ ಬೆಳಿಗ್ಗೆ ಆಯ್ತಪ್ಪ ಯಾಕಾದ್ರೆ ಈ ದಿನ ನನ್ನ ಜೀವನದಲ್ಲಿ ಬಂತು ಓ ಹೆಂಗಪ್ಪ ಹೌ ಆಮ್ ಐ ಗೋಯಿಂಗ್ ಟು ಓವರ್ಕಮ್ ದಿಸ್ ಡೇ ಹೇಗೆ ನಾನು ಈ ದಿನವನ್ನ ಜಯಿಸುವುದು ಹೇಗೆ ಈ ದಿನವನ್ನ ನಾನು ದಾಟೋದು ಅಂತ ಅಂದ್ಕೊಳ್ತಾರೆ ಹೌ ಆಮ್ ಐ ಗೋಯಿಂಗ್ ಟು ಫೇಸ್ ಮೈ ಡೆಟ್ಸ್ ಇನ್ ಮೈ ಲೈಫ್ ಹೇಗೆ ನನ್ನ ಜೀವನದಲ್ಲಿರುವ ಸಾಲಗಳನ್ನು ನಾನು ತೀರಿಸೋದು ಹೌ ಆಮ್ ಐ ಗೋಯಿಂಗ್ ಟು ಓವರ್ಕಮ್ ದ ಸಿಚುಯೇಷನ್ ಇನ್ ಮೈ ಲೈಫ್ ಹೇಗೆ ನನ್ನ ಜೀವನದಲ್ಲಿ ಕಷ್ಟವಾದ ಪರಿಸ್ಥಿತಿಗಳನ್ನ ದಾಟಿ ಹೋಗುವುದು ಅಪ್ಪ ದೇವರು ನನ್ನನ್ನು ಕರ್ಕೊಂಡ್ಬಿಟ್ರೆ ಸಾಕಪ್ಪ ಅಂತೀವಿ ದೇವರು ನಾನು ಆ ದಗ್ಗರಿಗೆ ಪಿಳಿಸ್ಕೊಂಡೆ ಸಾಲಪ್ಪ ಅನ್ಕೊಂಡಾಮು ಬಟ್ ಐ ವಾಂಟ್ ಟು ಟೆಲ್ ಯು ಆದ್ರೆ ನಾನು ಒಂದು ವಿಷಯ ಹೇಳ್ತೇನೆ ಗಾಡ್ ಡಸಂಟ್ ಬ್ರಿಂಗ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್ ದೇವರು ಎಂದಿಗೂ ಯಾರ ಜೀವನದಲ್ಲಿ ಸಮಸ್ಯೆಗಳನ್ನು ತಂದು ಕೊಡೋದಿಲ್ಲ ಗಾಡ್ ಡಸಂಟ್ ಬ್ರಿಂಗ್ ಸಿಚುಯೇಷನ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದಲ್ಲಿ ಎಂದಿಗೂ ದೇವರು ಕಷ್ಟವಾದ ಪರಿಸ್ಥಿತಿಗಳನ್ನು ತರೋದಿಲ್ಲ ಗಾಡ್ ವಾಂಟ್ಸ್ ಟು ಬ್ಲೆಸ್ ಯು ಅಬಂಡೆಂಟ್ಲಿ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಬೇಕಂತ ಇದ್ದಾನೆ ಗಾಡ್ ವಾಂಟ್ಸ್ ಟು ಬ್ಲೆಸ್ ಯು ಅಬಂಡೆಂಟ್ಲಿ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಬೇಕಂತ ಇದ್ದಾನೆ ಹಿ ಇಸ್ ಕನ್ಸರ್ನ್ಡ್ ಅಬೌಟ್ ಯು ಅಂಡ್ ಯುವರ್ ಫ್ಯಾಮಿಲಿ ನಿಮ್ಮನ್ನು ಕುರಿತಾಗಿ ನಿಮ್ಮ ಕುಟುಂಬವನ್ನು ಕುರಿತಾಗಿ ಬಹಳಷ್ಟು ಆಲೋಚನೆ ಮಾಡಿ ಕಾಳಜಿ ವಹಿಸುವಾತನಾಗಿದ್ದಾನೆ ಯು ನೋ ಹೂ ಬ್ರಿಂಗ್ಸ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್ ನಿಮಗೆ ಗೊತ್ತಾ ಯಾರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ತರುವಂತದ್ದು ಹೂ ಬ್ರಿಂಗ್ಸ್ ಟ್ರಬಲ್ಸ್ ಇನ್ ಯುವರ್ ಲೈಫ್ ಯಾರು ನಿಮಗೆ ಶ್ರಮೆಗಳನ್ನು ತರ್ತಾ ಇದ್ದಾರೆ ಗೊತ್ತಾ ಇಟ್ ಇಸ್ ದ ವರ್ಕ್ ಆಫ್ ದ ಎನಿಮಿ ಇದು ಸೈತಾನನ ಕಾರ್ಯವಾಗಿದೆ ಇಟ್ ಇಸ್ ದ ವರ್ಕ್ ಆಫ್ ದ ಎನಿಮಿ ಸೈತಾನನ ಕಾರ್ಯವಾಗಿದೆ ದ ಬೈಬಲ್ ಸೇಸ್ ಸತ್ಯವೇ ಹೇಳ್ತದೆ ಇನ್ ಜಾನ್ ಚಾಪ್ಟರ್ 10 ವರ್ಸಸ್ 10 ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ದ ಥೀಫ್ ಕಮ್ಸ್ ಟು ಸ್ಟೀಲ್ ಕಿಲ್ ಅಂಡ್ ಡಿಸ್ಟ್ರಾಯ್ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ ದ ಥೀಫ್ ಕಮ್ಸ್ ಟು ಸ್ಟೀಲ್ ಅಂಡ್ ಕಿಲ್ ಅಂಡ್ ಡಿಸ್ಟ್ರಾಯ್ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡಿ ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರೋದಿಲ್ಲ ಬಟ್ ದ ಬೈಬಲ್ ಸೇಸ್ ಆದರೆ ವಾಕ್ಯ ಹೇಳ್ತದೆ ಇನ್ ದ ನೆಕ್ಸ್ಟ್ ವರ್ಸ್ ಆದರೆ ಮತ್ತೊಂದು ವಚನದಲ್ಲಿ ಕೆಳಗೆ ದ ಜೀಸಸ್ ಕ್ರೈಸ್ಟ್ ಕೇಮ್ ಟು ಅಸ್ ಟು ಗಿವ್ ಅಸ್ ಲೈಫ್ ಅಂಡ್ ಲೈಫ್ ಅಂಡ್ ಅಬಂಡೆನ್ಸ್ ಆದರೆ ಯೇಸು ಕ್ರಿಸ್ತನಾದರೂ ಈ ಲೋಕಕ್ಕೆ ಇಳಿದು ಬಂದಂತಹ ಒಂದು ಉದ್ದೇಶ ಆತನು ತನ್ನ ಮಕ್ಕಳಿಗೆ ತನ್ನ ಒಂದು ಸಂತತಿಗೆ ತನ್ನ ಸಂತಾನಕ್ಕೆ ಜನರಿಗೆ ಸಮೃದ್ಧಿಯಾಗಿ ಜೀವ ಇರಬೇಕಂತಲೂ ಆ ಜೀವವು ಸಮೃದ್ಧಿಯಾಗಿ ಇರಬೇಕಂತಲೂ ಆತನು ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ಪ್ರಿಯರೇ ಚಪ್ಪಾಳೆ ತಡೆದು ದೇವರಿಗೆ ಮಹಿಮೆ ಸಲ್ಲಿಸೋಣ ಹಲ್ಲೆಲೂಯಾ 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 Why I keep on telling Hallelujah? ಯಾಕೆ ನಾನು ನಿಮಗೆ ಹಲ್ಲೆಲೂಯಾ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ We are glorifying the name of God. ನಾವು ಹಲ್ಲೆಲೂಯಾ ಅಂತ ಹೇಳುವಾಗೆಲ್ಲ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೇವೆ. When we glorify the name of God, ದೇವರ ನಾಮವನ್ನ ಮಹಿಮೆ ಪಡಿಸಿದಾಗ God is so happy. ದೇವರು ಬಹಳ ಸಂತೋಷವುಳ್ಳವನಾಗಿರ್ತಾನೆ. ಓ ಯಾರೋ ನನ್ನ ಕರೀತಾ ಇದ್ದಾರೆ. ಓ ಯಾರೋ ನನ್ನ ಪಿಲಿಸ್ತು ಉನ್ನಾರು. Oh, he will bow down from heaven and see, oh, ಇಲ್ಲಿ ನಂದ ಗುಡಿಯಲ್ಲಿ ಜನರು ಕೂತ್ಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ ಅಂತ ಕರೀತಾ ಇದಾರೆ ಅಂದಾಗ he hears you and he will be there for you to help you in your life devarana hige hallelujah anta helutha devarana stutisi aaradhane maduvaga devaru paralokadinda aakashavana tejisi allinda athunu eeniki noduta ayyo nandugudiyalli eno nanagoskara shabda maartta idara anta athunu namma madhyadalli ilidu baruva devaragidare priyare chappale tadi devarige mahime salisona hallelujah 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 today I want to tell you people of God idina ondu vishaya heltiru priya janre god is not happy when you are going in trouble neenu samasyagalalli ಸಿಲುಕಿಕೊಂಡು ಹಾದು ಹೋಗುವಾಗ ದೇವರಾತನು ನೋಡಿ ಆನಂದಿಸುವವನಲ್ಲ ನಿನ್ ಸಾಲದಲ್ಲಿ ಇರ್ಬೇಕಾದ್ರೆ ದೇವ್ರು ಸಂತೋಷ ಪಡಲ್ಲ ನೀವು ಅಪ್ಪುಲ ಬಾಧಲ ಬಾಧ ಪಡೆಯಟ್ಟಪ್ಪಡು ದೇವರು ಚೂಸಿ ಸಂತೋಷಿಸಡು ನಿನ್ ಕಾಯಿಲೆದಲ್ಲಿ ಇರ್ಬೇಕಾದ್ರೆ ದೇವ್ರು ಸಂತೋಷ ಪಡಲ್ಲ ರೋಗಮಲ ಉನ್ನಪ್ಪಡ ಸಂತೋಷಿಸಡು ನಿನ್ ಮನೆಯಲ್ಲಿ ಜಗಳ ತೊಂದರೆದಲ್ಲಿ ಸಿಕ್ಕಾಕೊಂಡಾಗ ದೇವ್ರ ಸಂತೋಷ ಪಡಲ್ಲ ನೀ ಇಂಟ್ಲೋ ಕೊಟ್ಲಾಡ್ಕೊಂಡೇ ಟೈಮ್ಲೋ ಪೋಟ್ಲಾಡೇ ಟೈಮ್ಲೋ ಆಯ್ನ ಸಂತೋಷಿಸಡು ಗಾಡ್ ವಾಂಟ್ಸ್ ಟು ಸೆಟ್ ಯು ಫ್ರೀ ಆತನು ನಿಮ್ಮನ್ನು ಬಿಡುಗಡೆ ಮಾಡಬೇಕಂತ ಇದ್ದಾನೆ ಗಾಡ್ ವಾಂಟ್ಸ್ ಟು ರಿಲೀಸ್ ಯು ಫ್ರೀ ಆತನು ನಿಮ್ಮನ್ನು ಬಿಡುಗಡೆಗೊಳಿಸಬೇಕಂತ ಇದ್ದಾನೆ ಬಟ್ ವಿ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಅವರ್ ಪ್ರಾಬ್ಲಮ್ಸ್ ನಾವು ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ವೈ ವಿ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಅವರ್ ಪ್ರಾಬ್ಲಮ್ ಯಾಕೆ ನಾವು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ದ ಬೈಬಲ್ ಸೇಸ್ ಕಾರಣ ವಾಕ್ಯ ಹೇಳ್ತದೆ ಇನ್ ಐಸಾಯಾ ಚಾಪ್ಟರ್ 59 ವರ್ಸಸ್ 1 ವರ್ಸಸ್ 2 ಯೆಶಾಯನ ಪ್ರವಾದನ ಗ್ರಂಥ ಅಲ್ಲಿ 59:1-2 ರಲ್ಲಿ ಹೇಳುತ್ತೆ 59:1-2 ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದೆ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ God wants to set you free ದೇವರು ನಿಮ್ಮನ್ನು ಬಿಡುಗಡೆ ಮಾಡಬೇಕಂತ ಇದ್ದಾನೆ God wants to answer your prayers ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಇದ್ದಾನೆ God wants to release you from every bondages in your life ನಿಮ್ಮ ಜೀವನದಲ್ಲಿರುವ ಪ್ರತಿಯೊಂದು ಬಂಧನದಿಂದ ದೇವರು ಬಿಡುಗಡೆ ಮಾಡಬೇಕಂತ ಇದ್ದಾನೆ But
the Bible says. ಅದರ ವಾಕ್ಯ ಹೇಳ್ತದೆ. Because of your iniquities. ನಿಮ್ಮ ಅಪರಾಧಗಳ ದೆಸೆಯಿಂದ. Because of my iniquities. ನನ್ನ ಒಂದು ಅಪರಾಧಗಳ ದೆಸೆಯಿಂದ. We have been separated from God. ನಾವು ದೇವರಿಂದ ದೂರ ಆಗಿಬಿಟ್ಟಿದ್ದೇವೆ. Hallelujah. 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 Because of our sins. ನಮ್ಮ ಒಂದು ಪಾಪದ ದೆಸೆಯಿಂದ. God is not able to hear our prayer. ದೇವರು ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡ್ತಾ ಇಲ್ಲ. Because of our sins. ನಮ್ಮ ಪಾಪಗಳಿಂದ. God is not able to render his hand to us. ದೇವರು ತನ್ನ ಹಸ್ತವನ್ನು ನಮ್ಮ ಕಡೆಗೆ ಚಾಚಲಿಕ್ಕೆ ಆಗ್ತಾ ಇಲ್ಲ. Hallelujah. 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 ನಾವು ಕೈ ಎತ್ತಿ ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಎಲ್ಲಿದೀಯಪ್ಪ ಎಲ್ಲಿದೀಯಾ ಅಂತ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲ್ಲ. ಯಾಕಂದ್ರೆ ನಮ್ಮ ಪಾಪದ ನಿಮಿತ್ತ ಆತನು ಕಿವಿ ಕೇಳಲ್ಲ ಅಂತ ವಾಕ್ಯ ಹೇಳುತ್ತೆ. ಮನವು ಪ್ರತಿರೋಜು ಕೂಡ ಚೇತರ ಆಕಾಶವೈಪೈತಿ, ಮನ ಪ್ರಾರ್ಥನೆ ಚೇಸ್ತುಂಟಾಂ, ಗಟ್ಟಿಗೆ ಮೊರಪೆಡ್ತು ಉಂಟಾಂ, ಅయినప్పటికీ మన ప్రార్థనను వినడు. ఎందుకంటే నీ నా పాపములే ఆయనకు వినకుండా అడ్డముగా నిలబడిపోయాయి. ఆయన చేయి చాపకుండా అడ్డముగా మన పాపములే అడ్డుగా నిలబడిపోయాయి. పిల్లరా, పాస్టరే, పాస్టర్ గారు, 5 తింగళ్ళింద చర్చికి వస్తా ఇదిని, 5 నెలల నుండి చర్చికి వస్తున్నాను. ఓ ప్రార్థన మేల్ ప్రార్థన మార్తిని, ప్రార్థన చేయండి, ప్రార్థన చేయండి అంటారు. యాక్ నన్ దేవుడు నిన్న నమ్ దేవుడు ప్రార్థన కేల్తిల్ల. ఎందుకు నా దేవుడు నా ప్రార్థన వినడం లేదు? నిమ్మల్లి ప్రాబ్లం ఇట్కొండు, నీవు దేవుడిని ప్రార్థన మార్దాక దేవుడు నిన్న ప్రార్థన కేళ్ళల. మీ లోపల సమస్యలు పెట్టుకొని, మీ లోపల పాపము అపరాధములు పెట్టుకొని ప్రార్థన చేస్తే దేవుడు ఆ ప్రార్థన ఎంత మాత్రం వినడు. Surely the arm of the Lord is not too short. నిజవాగులు ఇగో యెహోవన హస్తం రక్షించలారదంతే మోటుగయ్యల్ల. Nor is ear too dull to hear. అతను కేళ్ళలారదంతే కేలిసికొలారదంతే అతను కివిగలేని కివుడల్ల. But our iniquities have separated us from God. ఆదరే నమ్మ అపరాధములు నమ్మ పాపగలే నమ్మన్న దేవుడిని దూర ಮಾಡಿಸಲಿ. That's why our prayers are not answered by God. ಅದಕ್ಕಾಗಿ ನಮ್ಮ ಪ್ರಾರ್ಥನೆಗೆ ಈ ದಿನದವರೆಗೂ ಉತ್ತರ ಸಿಗುತ್ತಾ ಇಲ್ಲ, ಬರ್ತಾ ಇಲ್ಲ. Now listen very carefully. ಈಗ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳ್ರಿ. There is a wall between us and God where God is not able to answer our prayers. ಪ್ರಾರ್ಥನೆಗೆ ಕೇಳಲಾರದಂತೆ ಪ್ರಾರ್ಥನೆಗೆ ಉತ್ತರ ಬಾರದಂತೆ ನಮಗೂ ದೇವರಿಗೂ ಒಂದು ಅಡ್ಡ ಗೋಡೆ ನಿಂತುಕೊಂಡು ಬಿಟ್ಟಿದೆ. If this wall of sin has to be broken. ಈ ಪಾಪದ ಅಪರಾಧಗಳ ಗೋಡೆಯು ಮುರಿಯಲ್ಪಟ್ಟಾಗ. You cannot use your mind to break the wall of sin. ನೀನು ಆ ಒಂದು ಗೋಡೆಯನ್ನ ಪಾಪದ ಗೋಡೆಯನ್ನ ಮುರಿಯುವುದಕ್ಕೆ ನಿನ್ನ ಒಂದು ಆಲೋಚನೆ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲ. Neither you can take help from any person in your life. ಅಥವಾ ಗೋಡೆ ಮುರಿಯಲ್ಪಡುವುದಕ್ಕಾಗಿ ಬೇರೆಯೊಬ್ಬರ ಸಹಾಯ ಮಾಡುವಂತ ಅವಶ್ಯಕತೆ ಇಲ್ಲ. Neither anybody any god can help you in your life. ಅಥವಾ ಬೇರೆ ಯಾರಾದರೂ ದೇವರಂತ ಹೇಳಿಕೊಳ್ಳೋರು ಬಂದು ಸಹಾಯ ಮಾಡುವ ಅವಶ್ಯಕತೆ ಕೂಡ ಇಲ್ಲ. If this wall of sin has to be broken. ಈ ಪಾಪದ ಅಪರಾಧಗಳ ಗೋಡೆಯು ಮುರಿಯಲ್ಪಟ್ಟಾಗ. It can be possible only through Jesus Christ. ಈ ಗೋಡೆಯು ಮುರಿಯಲ್ಪಡಬೇಕು ಅಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ, ಆತನು ನೀನು ನಾನು ಆರಾಧನೆ ಮಾಡುವ ಯೇಸು ಕ್ರಿಸ್ತನಾಗಿದ್ದಾನೆ. ಚಪ್ಪಳೆ ತಟ್ಟಿ ದೇವರಿಗೆ ಮಹಿಳೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ವೈ ದಿಸ್ ವಾಲ್ ಕ್ಯಾನ್ ಬಿ ಬ್ರೋಕನ್ ಥ್ರೂ ಜೀಸಸ್ ಕ್ರೈಸ್ಟ್. ಯಾಕೆ ಈ ನಮ್ಮ ಮಧ್ಯದಲ್ಲಿರುವ ಅಡ್ಡ ಗೋಡೆಯು ಮುರಿಯಲ್ಪಡಬೇಕು ಅಂದ್ರೆ ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ದ ಜೀಸಸ್ ವಾಸ್ ದ ಸನ್ ಆಫ್ ದ ಲಿವಿಂಗ್ ಗಾಡ್. ಯೇಸು ಕ್ರಿಸ್ತನು ಸಜೀವನಾದ ದೇವರ ಮಗನಾಗಿದ್ದಾನೆ. ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಇನ್ ಜಾನ್ ಚಾಪ್ಟರ್ 3 ವಾಸ್ 16 ಯೋಹಾನ ಸುವಾರ್ತೆ 3:16 ವಚನದಲ್ಲಿ ದ ಗಾಡ್ ಸೋ ಲವ್ ದ ವರ್ಲ್ಡ್ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು. ಗಾಡ್ ಸೋ ಲವ್ ದ ವರ್ಲ್ಡ್ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ದಟ್ ಈ ಗೇವ್ ಇಸ್ ಓನ್ಲಿ ಬಿಗಾಟನ್ ಸನ್ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿ ಕೊಟ್ಟನು. ಅಂಡ್ ಟುಡೇ ಈ ದಿನ ಅಂಡ್ ಟುಡೇ ಈ ದಿನ ಇಫ್ ಯು ಬಿಲೀವ್ ಇನ್ ಹಿಮ್ ನೀವು ಆತನಲ್ಲಿ ನಂಬಿಕೆ ಇಡುವುದಾದ್ರೆ ಯು ವಿಲ್ ಹ್ಯಾವ್ ಅನ್ ಎಟರ್ನಲ್ ಲೈಫ್ ನಿಮಗೆ ನಿತ್ಯ ಜೀವ ಉಂಟಾಗುವಂತದಾಗಿದೆ. ಯು ವಿಲ್ ಹ್ಯಾವ್ ಅನ್ ಎಟರ್ನಲ್ ಲೈಫ್ ನಿಮಗೆ ನಿತ್ಯ ಜೀವ ಉಂಟಾಗುವಂತದಾಗಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ದ ಬೈಬಲ್ ಸೇಸ್ ಬೈಬಲ್ ಹೇಳ್ತದೆ ಜೀಸಸ್ ವಾಸ್ ಅ ಸನ್ ಆಫ್ ದ ಲಿವಿಂಗ್ ಗಾಡ್. ಯೇಸು ಕ್ರಿಸ್ತನು ಸಜೀವನಾದ ದೇವರ ಮಗನು. ಹಿ ವಾಸ್ ಅ ಸನ್ ಆಫ್ ದ ಲಿವಿಂಗ್ ಗಾಡ್ ಆತನು ಸಜೀವನಾದ ದೇವರ ಮಗನಾಗಿದ್ದಾನೆ. ಹಿ ಲೆಫ್ಟ್ ಹೆವೆನ್ ಆತನು ಪರಲೋಕವನ್ನು ಬಿಟ್ಟು. ಹಿ ಕೇಮ್ ಡೌನ್ ಟು ದಿಸ್ ಅರ್ಥ್ ಆತನು ಭೂಮಿಗೆ ಇಳಿದು ಬಂದು. ಆಸ್ ಅ ಫಾರ್ಮ್ ಆಫ್ ಅ ಮ್ಯಾನ್ ಆತನು ಒಂದು ಶರೀರಧಾರಿಯಾಗಿ ಮನುಷ್ಯನ ರೂಪವನ್ನು ತಾಳಿ. ದ ಬೈಬಲ್ ಸೇಸ್ ಬೈಬಲ್ ಹೇಳ್ತದೆ ಹಿ ವೆಂಟ್ ಅಂಡ್ ಪ್ರೀಚ್ ಗುಡ್ ಥಿಂಗ್ಸ್ ಆತನು ಹೋಗಿ ಒಳ್ಳೆಯ ಒಂದು ಶುಭ ಸಂದೇಶವನ್ನು ಸಾರಿದ. ಹಿ ಸೆಡ್ ಗುಡ್ ಥಿಂಗ್ಸ್ ಅನೇಕ ಒಳ್ಳೆಯ ಸಂಗತಿಗಳನ್ನು ಹೇಳಿದ. ಹೀಲ್ಡ್ ಮೆನಿ ಪೀಪಲ್ ಅನೇಕರಿಗೆ ಸ್ವಸ್ಥತೆ ಮಾಡಿದ. ಬಟ್ ಪೀಪಲ್ ನೆವರ್ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹಿಮ್ ಆದ್ರೆ ಜನರು ಈ ಲೋಕದ ಜನರು ಎಂದಿಗೂ ಆತನ ಅರ್ಥ ಮಾಡಿಕೊಳ್ಳಲಿಲ್ಲ. ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಇನ್ ಮ್ಯಾಥ್ಯೂ ಚಾಪ್ಟರ್ 11 ವರ್ಸಸ್ 28 ಮತ್ತಾಯನ ಬರೆದ ಸುವಾರ್ತೆ 11:28 ವಚನದಲ್ಲಿ ಕ್ಯಾಸ್ಟ್ ಆಲ್ ಯುವರ್ ವರೀಸ್ ಅಂಟು ಮೀ ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತಂತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಎಲ್ಲ ಭಾರವನ್ನು ನನ್ನ ಭುಜದ ಮೇಲೆ ಹಾಕಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ದೇವರು ಹೇಳ್ತಾ ಇದ್ದಾನೆ.
Hallelujah. 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 The Bible says vakke heltade in John chapter 3 verse 16 Yohan swarte 3:16 vachanadalli that God so loved the world devaru lokada mele esto priyannittu today I want to tell you idina ondu vishaya heltene God loved you and me in our life prire namma jeevithadalli namannu yaru priti madade idru paravagilla yesu swami ada devaru devara tane namellarana priti maartta idare chapale tadi devarige mahime salisona hallelujah 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 listen very carefully ಶ್ರದ್ಧೆಯಿಂದ ಕೇಳಿಸ್ಕೊಳ್ರಿ how jesus can break the wall of sin between us and god ಹೇಗೆ ದೇವರಿಗೆ ನಮಗೆ ಮಧ್ಯದಲ್ಲಿ ಇರುವಂತ ಆ ಪಾಪದ ಅಪರಾಧದ ಗೋಡೆಯನ್ನ ಯೇಸುಕ್ರಿಸ್ತನು ಮುರಿದು ಹಾಕಿದರು ಕೇಳಿಸ್ಕೊಳ್ಳೋಣ when we sin in our life ನಮ್ಮ ಜೀವನದಲ್ಲಿ ಪಾಪ ಮಾಡಿದಾಗ ಈ ಲೋಕದಲ್ಲಿ ನಾವು ಪಾಪ ಮಾಡಿದಾಗ ಈ ಲೋಕದಲ್ಲಿ ನಾವು ಪಾಪಂ ಚೇಸಿನಪ್ಪುಡು the bible says, the government says ಸರ್ಕಾರ ಹೇಳ್ತದೆ we have to go and pay punishment ಈ ಲೋಕದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಪಾಪ ಮಾಡಿದ್ರೆ ಸರ್ಕಾರ ಹೇಳ್ತದೆ ನೀನು ಹೋಗಿ ಶಿಕ್ಷೆಗೆ ನೀನು ಅರ್ಹನು ಶಿಕ್ಷೆಯನ್ನು ಹೊಂದಬೇಕು when we murder somebody ಯಾರನ್ನಾದರೂ ನಾವು ಅವರನ್ನ ತಿವಿದು ಸಾಯಿಸುವುದಾದರೆ we have been arrested by the police ನಾವು ಪೊಲೀಸರಿಂದ ಬಂಧಿಸಲ್ಪಡುತ್ತೇವೆ and we have been produced in front of court ನಾವು ಕೋರ್ಟ್ ನಲ್ಲಿ ನ್ಯಾಯಾಲಯದಲ್ಲಿ ನಮ್ಮನ್ನ ಪ್ರತ್ಯಕ್ಷಪಡಿಸುತ್ತಾರೆ and the court the judge will see me ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನಮ್ಮನ್ನ ನೋಡಿ he will tell ಆತನು ಹೇಳ್ತಾನೆ you have sinned you have murdered so and so person ನೀನು ಒಬ್ಬ ವ್ಯಕ್ತಿಯನ್ನ ಕೊಲೆಯ ಮಾಡಿದೀಯಾ according to section so and so ಈ ಒಂದು ಸೆಕ್ಷನ್ ಗಳ ಕೆಳಗೆ ಹೀಗಿರ್ತದೆ ನಿನ್ನ ಒಂದು ಶಿಕ್ಷೆ you shall be hanged to the death ನೀನು ಮರಣಕ್ಕೆ ನೀನು ಒಳಗಾದವನು ನೀನು ನೇಣು ಹಾಕಿ ಸಾಯಿಸಲ್ಪಡಬೇಕು you shall be hanged to the death ನೀನು ಮರಣಕ್ಕೆ ಶರಣಾಗಬೇಕು ನಿನ್ನನ್ನ ನೇಣು ಹಾಕಿ ಸಾಯಿಸಬೇಕಾಗುತ್ತದೆ listen very carefully ಈಗ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳ್ರಿ if you see in the bible ಬೈಬಲ್ ಅಲ್ಲಿ ನೋಡುವಾಗ in old testament ಹಳೆಯ ಒಡಂಬಡಿಕೆಯಲ್ಲಿ when people when the israelites god's children they sinned against god ದೇವರ ಪ್ರಜೆಗಳಾದಂತವರು ಇಸ್ರಾಯೇಲ್ ಜನಾಂಗದವರು ದೇವರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಿದಾಗ god said ದೇವರು ಹೇಳಿದ if you have sinned against me ನೀವು ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ you don't have to pay any punishment ಏನು ಅದಕ್ಕೆ ಏನು ಶಿಕ್ಷೆಯನ್ನು ನೀವು ವಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ but you have to bring so and so animal or so and so bird unto the altar ನಾನು ಹೇಳುವಂತ ಒಂದು ಜಂತುವನ್ನ ಅಥವಾ ಒಂದು ಪಕ್ಷಿಗಳನ್ನ ನೀನು ಯಜ್ಞ ವೇದಿಯ ಮೇಲೆ ತೆಗೆದುಕೊಂಡು ಬರಬೇಕು if you see in the bible ಬೈಬಲ್ ಅಲ್ಲಿ ನೀವು ನೋಡುವಾಗ ಒಂದೊಂದು ಪಾಪಕ್ಕೆ ಒಂದೊಂದು ತರ ಪ್ರಾಣಿಗಳನ್ನು ದೇವರ ವಾಕ್ಯ ಹೇಳುತ್ತೆ ಅನೇಕವಾದ ವಿವಿಧ ಪಾಪಗಳಲ್ಲಿ ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಣಿಗಳು ಪಕ್ಷಿಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಯಜ್ಞವನ್ನ ಸಮರ್ಪಿಸಬೇಕಂತ ಬೈಬಲ್ ಹೇಳ್ತದೆ if I have murdered somebody ನಾನು ಯಾರನ್ನಾದರೂ ಕೊಲೆ ಮಾಡಿದಿನ ಅಂದ್ರೆ Sunday when I go to the church ನಾನು ಚರ್ಚಿಗೆ ಭಾನುವಾರ ಆಲಯಕ್ಕೆ ಹೋಗುವಾಗ I have to carry one bull along with me ನನ್ನ ಸಂಗಡ ಒಂದು ಎಮ್ಮೆಯನ್ನು ತೆಗೆದುಕೊಂಡು ಬರಬೇಕು and I have to go to the altar ನಾನು ಯಜ್ಞ ವೇದಿಯ ಮೇಲೆ ತೆಗೆದುಕೊಂಡು ಬರಬೇಕು and I have to go and keep that bull on the altar ಅದು ಎಮ್ಮೆನ ಅಥವಾ ಕೋಣವನ ಅದರಮೇ ಅದರ ಒಂದು ಯಜ್ಞ ವೇದಿಯ ಮೇಲೆ ಇಡಬೇಕು and I have to lay on the hands on the bull ಆ ಒಂದು ಎಮ್ಮೆಯ ಮೇಲೆ ನನ್ನ ಕೈಯನ್ನು ಹಿಡಬೇಕು ಹೀಗೆ whatever I sinned ನಾನು ಏನೆಲ್ಲ ಪಾಪ ಮಾಡಿದಿನೋ let that bull take that sin ನನ್ನ ಎಲ್ಲ ಪಾಪವು ಈ ಒಂದು ಎಮ್ಮೆ ಅಥವಾ ಕೋಣ ಹೊತ್ತಿಕೊಳ್ಳಲಿ and because of my sin ನನ್ನ ಪಾಪಗಳ ದೆಸೆಯಿಂದ the bull was sacrificed ಇದು ಸಾಯಿಸಲ್ಪಡಬೇಕು ಇದು ಅದಕ್ಕೆ ಬಲಿಯಾಗಬೇಕು the bull was sacrificed as a price for our sin ನನ್ನ ಒಂದು ಪಾಪಗಳ ನಿಮಿತ್ತವಾಗಿ ಈ ಪ್ರಾಣಿಯು ಅದು ಬಲಿಯಾಗಬೇಕು ಅದರ ರಕ್ತ ಸುರಿಯಲ್ಪಡಬೇಕು ಹಲ್ಲೆಲೂಯಾ 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 ಜನಗಳು ಏನು ಮಾಡ್ತಾರೆ ಜನರು ಏನು ಹೇಳ್ತಾರೆ ಎವ್ರಿ ವಾರ ಸಂಮಾರದ ತಪ್ಪು ಏನೋ ಒಂದು ಯಾವುದೋ ಒಂದು ತಪ್ಪು ಮಾಡಿಬಿಡ್ತಾ ಇದ್ರು ವಾರ ವಾರ ಪಾಪ ವಾರಕ್ಕೆ ಒಂದು ಏನೋ ಒಂದು ಪಾಪಗಳು ವಾರ ವಾರ ಕೋಣಗಳು ಏನೋ ಒಂದು ಕೋಣ ಎಮ್ಮೆಗಳು ವಾರ ವಾರ ಚರ್ಚ್ ಮುಂದೆ ಫುಲ್ ಕೋಣಗಳು ವಾರ ವಾರ ಚರ್ಚ್ ಮುಂದೆ ಎಲ್ಲ ಕೋಣಗಳು ನಿಲ್ತಾ ಇದ್ರು because they were sinning every week ಪ್ರತಿ ವಾರ ಪಾಪ ಮಾಡ್ತಾ ಇದ್ದಾರೆ because they were sinning every week ಪ್ರತಿ ದಿನ ಪ್ರತಿ ವಾರ ಪಾಪ ಮಾಡ್ತಾ ಇದ್ದಾರೆ ಒಂದು ಪಾಪ ಮಾಡೋದು ಒಂದು ಒಂದು ಕೋಣ ನಮ್ಮ ಉರಿಯದಲ್ಲಿ ಪಾಪ ಮಾಡೋದು ಒಂದು ಕೋಣ ಕಡಿಬೇಕಲ್ಲಿ so they were sacrificing animal because of their sins ಹೀಗೆ ಸತತವಾಗಿ ಎಲ್ಲರೂ ಕೂಡ ಹಾಗೆ ಪಾಪ ಮಾಡೋದು ಹಾಗೆ ಪ್ರಾಣಿಗಳಿಗೆ ಬಲಿ ಕೊಡೋದು ಮಾಡ್ತಾ ಇದ್ರು god saw those things it grieved his heart ದೇವರು ಎಲ್ಲ ಕಾರ್ಯಗಳನ್ನು ಎಲ್ಲ ಚಟುವಟಿಕೆಗಳನ್ನು ನೋಡಿ ಆತನ ಹೃದಯ ಬಹಳ ನೊಂದಿಕೊಳ್ತು ಬಹಳ ನೋವುಂಟಾಯಿತು ಈ ಜನಗಳಿಗೆ ಬುದ್ಧಿ ಬರಲ್ಲ ಈ ಪ್ರಜೆಗಳಿಗೆ ಬುದ್ಧಿ ಲೇದು ಪಾಪ ಮಾಡ್ತಾರೆ ಬಂದು ಕೋಣ ಹೊಡಿತಾರೆ ಪಾಪಂ ಜೇಸ್ತಾರು ಮರಳ ಹೊಚ್ಚಿ ಪ್ರಾಣಿಲಿ ಪಕ್ಷಿಲಿ ಬಲಿಸ್ತಾರು ಇದಕ್ಕೆ ಒಂದೇ ಒಂದು ಪರಿಹಾರ ದೀನಿಗೆ ಒಕಟೇ ಒಕಟಿ ಪರಿಹಾರವು there is only one thing I can do ಇದಕ್ಕೆ ಒಂದೇ ಒಂದು ಪರಿಹಾರ ನಾನು ಮಾಡಬಲ್ಲೆ if they have sinned against me ನನಗೆ ವಿರುದ್ಧವಾಗಿ ಪಾಪ ಮಾಡುವುದಾದರೆ if they have sinned against the law ನನಗೆ ಕರ್ತನಿಗೆ ಅವರು ಒಂದು ವೇಳೆ ಅವರು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ರೆ they have to pay the price ಅವರು ಅದಕ್ಕೆ ಬೆಲೆಯನ್ನು ಕಟ್ಟಬೇಕಾಗುತ್ತದೆ if they have to pay the price ಅವರು ಬೆಲೆಯನ್ನು ಕಟ್ಟಿದಾಗ if they have to pay
pay their life. ಅವರು ಜೀವನವನ್ನು ಸಮರ್ಪಿಸ ಅಂದ್ರೆ ಬೆಲೆ ಕಟ್ಟಬೇಕಂತ ಇರುವಾಗ they will be destroyed. ಅವರು ಪೂರ್ತಿಯಾಗಿ ನಾಶ ಹೊಂದಬೇಕಾಗುತ್ತದೆ. They will be destroyed. ಅವರು ಪೂರ್ತಿಯಾಗಿ ನಾಶ ಹೊಂದಬೇಕಾಗುತ್ತದೆ. The Bible says. ವಾಕ್ಯ ಹೇಳ್ತದೆ. God so loved the world. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. God so loved the world. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. If you see in the Bible. ಬೈಬಲ್ ಅಲ್ಲಿ ನೀವು ನೋಡುವಾಗ ಮನುಷ್ಯನನ್ನು ಸೃಷ್ಟಿ ಮಾಡಿದ ಆದಾಮ್ ಅಂಡ್ ಈವ್ God created Adam and Eve. ದೇವರು ಪ್ರಾರಂಭದಲ್ಲಿ ಆದಿ ಮಾನವರಾದಂತ ಆದಾಮ್ ಮತ್ತು ಅವರನ್ನು ಉಂಟು ಮಾಡಿದನು. God gave everything to Adam and Eve. ದೇವರು ಆದಾಮ್ ಅವರಿಗೆ ಎಲ್ಲದರ ಮೇಲೆ ಸ್ವಾತಂತ್ರ್ಯ ಕೊಟ್ಟ. ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ಹೇಳ್ತದೆ. ಮೂರನೇ ಅಧ್ಯಾಯದಲ್ಲಿ ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ He says God used to visit Adam and Eve every day in the evening to fellowship with them. ಮೂರನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ ಆದಿಕಾಂಡ 3:8 ರಲ್ಲಿ ದೇವಾದಿ ದೇವರು ತಂದೆಯಾದ ದೇವರು ಪ್ರತಿದಿನ ಸಂಜೆ ವೇಳೆಯಲ್ಲಿ ಆದಾಮ್ ಅವರ ಜೊತೆ ಮಾತನಾಡೋದಕ್ಕೆ ಸಹವಾಸ ಮಾಡೋದಕ್ಕೆ ಇಳಿದು ಬರ್ತಾ ಇದ್ದರು. He created Adam and Eve to fellowship with them. ಪ್ರತಿದಿನ ಸಂಜೆ ಆದಾಮ್ ಅವರ ಒಂದು ಸಹವಾಸ ಬೇಕು ಅಂತ ಬಹಳ ಆಸೆಯಿಂದ ಬರ್ತಾ ಇದ್ರು ದೇವರು. God so loved the world. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದನು. But the Israelites never understood the love of God. ಇಸ್ರಾಯೇಲ್ ಜನಾಂಗದವರು ಈ ಲೋಕದ ಜನರು ಎಂದಿಗೂ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ. The Bible says. ವಾಕ್ಯ ಹೇಳ್ತದೆ. In Romans chapter 3 verses 23. ರೋಮ 3:23 ನೇ ವಚನದಲ್ಲಿ. The all have sinned and fallen short of glory of God. ಯಾವುದೇ ಭೇದವಿಲ್ಲ ತಾರತಮ್ಯವಿಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಲಾರದೆ ಹೋಗಿದ್ದಾರೆ. All have sinned and fallen short of glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. You have sinned. ನೀನು ಪಾಪ ಮಾಡಿದಿ. You have sinned. ನೀವು ಪಾಪ ಮಾಡಿದಿರಿ. We have sinned. ನಾವು ಪಾಪ ಮಾಡಿದೆವೆ. The Bible says. ವಾಕ್ಯ ಹೇಳ್ತದೆ. In Romans chapter 6 verses 23. ರೋಮ 6:23 ನೇ ವಚನದಲ್ಲಿ. The wages of sin is death. ಪಾಪಕ್ಕೆ ಬರುವ ಸಂಬಳ ಮರಣವಾಗಿದೆ. The wages of sin is death. ಪಾಪದ ಸಂಬಳ ಮರಣವಾಗಿದೆ ಎಂದು. The gift of God is eternal life. ಆದರೆ ದೇವರ ಒಂದು ಉಚಿತವಾದ ಒಂದು ಬಹುಮಾನ ಅದು ದೇವರ ಒಂದು ನಿತ್ಯ ಜೀವವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. 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 ದೇವರು ನೋಡಿದ್ರು. ದೇವರು ಚೂಸರು. ಈ ಪಾಪ ಮಾಡಿದಾಗೆಲ್ಲ ಕೋಣ ಎಮ್ಮೆಗಳು ತಗೊಂಬಂದು ಹೊಡಿತಾ ಇದ್ರು. ಪಾಪಂ ಚೇಸಿನಪ್ಪಡೆಲ್ಲ ವಾರಂ ವಾರಂ ಎನುಮಲು ದುನ್ನಪೋತಲನ್ನೇ ತಿಸ್ಕೊಚ್ಚಿ ನರಕುತೂ ಉನ್ನಾರು. ಒಂದೇ ದಾರಿ ಇರೋದು. ಒಕೇ ಒಕ ಮಾರ್ಗಮು. ಇವ್ರು ಮಾಡಿದ ಪಾಪಕ್ಕೆ ಇವರೇ ಶಿಕ್ಷೆ ಕೊಡೋದಾದ್ರೆ ಇವ್ರು ನಶಿಸಿ ಹೋಗ್ತಾರೆ. ವೀರು ಚೇಸಿನ ಪಾಪವನ್ನು ಬಿಟ್ಟು ವೀರಿಗೆ ಶಿಕ್ಷೆ ಇಸ್ತೇ ಗನುಕ ಭೂಮಿ ಮೀದ ಏ ಮಾನವಡು ಉಂಡಡು ಅಂದರೂ ಕೂಡ ನಶಿಸಿಪೋತಾರೆ. ಆದ್ರೆ ನಾನು ಇವ್ರನ್ನೆಲ್ಲರನ್ನೂ ಪ್ರೀತಿ ಮಾಡ್ತೀನಿ. ಐತೆ ನಾನು ಇವರಂದರನ್ನೇ ಪ್ರೇಮಿಸ್ತು. ನಾನು ಇವ್ರು ನಾಶವಾಗಬಾರದು. ವೀರು ನಶಿಸಿಪೋಕೂಡದು. ಇವ್ರನ್ನ ಹೇಗಾದ್ರೂ ಮಾಡಿ ದೇ ಶುಡ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಹೆವೆನ್. ಇವ್ರನ್ನ ಹೇಗಾದ್ರೂ ಮಾಡಿ ನನ್ನ ಒಂದು ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವದಲ್ಲಿ ಅವ್ರು ಇರಬೇಕಂತ ಆತನ ಆಸೆ ಪಟ್ಟನು. ಗಾಡ್ ಥಾಟ್. ದೇವರು ಆಲೋಚನೆ ಮಾಡಿದ. ಇದಕ್ಕೆ ಒಂದೇ ಒಂದು ದಾರಿ. ಇದಕ್ಕೆ ಒಂದೇ ಒಂದು ಮಾರ್ಗ. ಓನ್ಲಿ ಒನ್ ವೇ. ಒಂದೇ ಒಂದು ಮಾರ್ಗ. ದಟ್ ಐ ಹ್ಯಾವ್ ಟು ಸೆಂಡ್ ಮೈ ಒನ್ ಅಂಡ್ ಓನ್ಲಿ ಸನ್. ನನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳುಹಿಸಬೇಕು. ಹಿ ವಿಲ್ ಕಮ್ ಇನ್ ಟು ದಿಸ್ ವರ್ಲ್ಡ್. ಆತನು ಈ ಲೋಕಕ್ಕೆ ಇಳಿದು ಬರಬೇಕು. ಇನ್ ಆರ್ಡರ್ ಟು ನಾಟ್ ಟು ಫಾರ್ಮ್ ಅ ರಿಲಿಜನ್. ಯಾವುದೋ ಒಂದು ಧರ್ಮವನ್ನ ಜಾತಿ ಮತವನ್ನ ಸ್ಥಾಪನೆ ಮಾಡೋದಕ್ಕಾಗಿ ಅಲ್ಲ. ಇನ್ ಆರ್ಡರ್ ಟು ನಾಟ್ ಟು ಎಸ್ಟಾಬ್ಲಿಷ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತ ಮತವನ್ನ ಕ್ರೈಸ್ತ ಧರ್ಮವನ್ನ ಸ್ಥಾಪಿಸುವುದಕ್ಕಾಗಿ ಅಲ್ಲ. ನಾಟ್ ಟು ಚೇಂಜ್ ಎನಿ ಮ್ಯಾನ್ಸ್ ನೇಮ್. ಯಾವ ಮನುಷ್ಯನ ಹೆಸರುಗಳನ್ನು ಬದಲಾವಣೆ ಮಾಡೋದಕ್ಕಾಗಿ ಅಲ್ಲ. ಬಟ್ ಇನ್ ಆರ್ಡರ್ ಟು ಸೇವ್ ಎವ್ರಿ ಮ್ಯಾನ್ ಕೈಂಡ್ ಆನ್ ದಿಸ್ ಅರ್ಥ್. ಆದ್ರೆ ಭೂಮಿಯ ಮೇಲೆ ಇರುವ ಪ್ರತಿಯೊಬ್ಬ ಮನುಷ್ಯನನ್ನ ಪಾಪದಿಂದ ರಕ್ಷಿಸಿ ಬಿಡುಗಡೆ ಮಾಡಬೇಕಂತ ಯೇಸು ಕ್ರಿಸ್ತನ ಲೋಕಕ್ಕೆ ಇಳಿದು ಬಂದ. ಚಪ್ಪಾಳೆ ತಾಡಿದ ಅವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ. 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 ದಟ್ಸ್ ವೈ ಗಾಡ್ ಸೆಡ್. ಅದಕ್ಕೆ ದೇವರು ಹೇಳಿದ. ಗಾಡ್ ಸೋ ಲವ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಈ ಗೇವ್ ಇಸ್ ಒನ್ಲಿ ಬಿಗಾಟನ್ ಸನ್. ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ದ ವರ್ಡ್ ಆಫ್ ಗಾಡ್ ಸೇಸ್. ವಾಕ್ಯ ಹೇಳ್ತದೆ. ಇಫ್ ಯು ಬಿಲೀವ್ ಇನ್ ಹಿಮ್. ನೀವು ಆತನ ನಂಬಿಕೆ ಇಡುವುದಾದ್ರೆ ಯು ವಿಲ್ ಹ್ಯಾವ್ ಅನ್ ಎಟರ್ನಲ್ ಲೈಫ್. ನಿಮಗೆ ನಿತ್ಯ ಜೀವ ಉಂಟಾಗುತ್ತದೆ. ಹಲ್ಲೆಲೂಯಾ. 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 ಹಲ್ಲೆಲೂಯಾ.